ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಬಂಡಾರಿಮಠ ತಮ್ಮೆಲ್ಲರಿಗೆ ಇವತ್ತು ಒಂದು ವಿಶೇಷವಾಗಿರುವಂತ ಕ್ಲಾಸ್ ಅನ್ನು ನಾನು ಮಾಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಎಸ್ಬಿ ವಿಜಡಂ ಕರಿಯದ ಅಕಾಡೆಮಿ ಬಿಜಾಪುರ ಚಾನೆಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗಾಗಲೇ 402 ಪಿಎಸ್ಐ ಪೋಸ್ಟ್ ಮತ್ತೆ 15000 ಕ್ಕಿಂತ ಹೆಚ್ಚು ಟೀಚರ್ ಪೋಸ್ಟ್ ಕನ್ಫರ್ಮ್ ಆಗಿದ್ದಾವೆ ಇನ್ನು 1500 ಪಿಸಿ ಕನ್ಫರ್ಮ್ ಆಗುವ ಸಾಧ್ಯತೆಗಳು ಇದಾವೆ ಮತ್ತೆ ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ಈಗ ಕರಿಯುವ ಸಾಧ್ಯತೆಗಳು ಇದಾವೆ ಕೆಎಸ್ ಹುದ್ದೆಗಳು ಕರಿಯುವಂತ ಸಾಧ್ಯತೆಗಳು ಇದಾವೆ ಪಿಡಿಓ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಕರಿಯುವಂತ ಸಾಧ್ಯತೆಗಳು ಇದಾವೆ ತಮ್ಮೆಲ್ಲರಿಗೂ ಒಂದು ವಿಶೇಷವಾಗಿರುವಂತ ಮಾರ್ಗದರ್ಶನ ಮಾಡಲು ನಾನು ಆಗಮಿಸಿದ್ದೇನೆ ಪ್ರತಿಯೊಂದು ಎಕ್ಸಾಮ್ ಗಳಲ್ಲಿ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ನಾವು ಅತ್ಯುತ್ತಮವಾದ ಅಂಕಗಳನ್ನು ಪಡೆಯಬೇಕಾದರೆ ಈ ಇತಿಹಾಸ ವಿಷಯವನ್ನ ಅರ್ಥಶಾಸ್ತ್ರ ವಿಷಯವನ್ನ ಮತ್ತು ಸಂವಿಧಾನ ವಿಷಯವನ್ನ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ನಾವು ಓದಲೇಬೇಕು ಅದರಲ್ಲಿ ವಿಶೇಷವಾಗಿ ನಾನು ಇವತ್ತು ಹೇಳ್ತಾ ಇರೋದು ಅರ್ಥಶಾಸ್ತ್ರ ವಿಷಯವನ್ನ ಯಾವ ತರ ಓದಬೇಕು ಅಂತ ಅರ್ಥಶಾಸ್ತ್ರ ವಿಷಯವನ್ನ ಎಷ್ಟು ಅಂಕಗಳನ್ನು ಗಳಿಸಕ್ಕೆ ಸಾಧ್ಯ ಇದೆ ಯಾವ ತರ ಓದಬೇಕು ಅನ್ನುವಂತ ವಿಚಾರವನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ ಕೆಎಸ್ ಫಸ್ಟ್ ಪೇಪರ್ ಅಲ್ಲಿ 100 ಪ್ರಶ್ನೆಗಳು ಇರ್ತವೆ ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕಗಳು ಟೋಟಲ್ 200 ಅಂಕಗಳನ್ನು ಪಡೆಯಕ್ಕೆ ಸಾಧ್ಯ ಇದೆ ಇಲ್ಲಿ ಇದರಲ್ಲಿ 40 ಪ್ರಶ್ನೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿದ್ರೆ 60 ಪ್ರಶ್ನೆಗಳು ಮಾನವಿಕ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಮಾನವಿಕ ವಿಷಯಗಳು ಅದರಲ್ಲಿ 10 12 ಪ್ರಶ್ನೆಗಳು ಅರ್ಥಶಾಸ್ತ್ರದ ಮೇಲೆ ಕೇಳ್ತಾನೆ ಕನಿಷ್ಠ ಒಂದು 10 ರ ಪ್ರಶ್ನೆಗಳನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೇಳುವಂತ ಸಾಧ್ಯತೆ ಇದೆ ಹಾಗಾದ್ರೆ ನನ್ನ ಪ್ರಕಾರ ಮಾನವಿಕ ವಿಷಯಗಳಲ್ಲಿ ಅತ್ಯಂತ ಕಡಿಮೆ ಬೇಗನೆ ನಾವು ಕ್ಲಿಕ್ ಆಗುವಂತ ವಿಷಯ ಅಂದ್ರೆ ಅರ್ಥಶಾಸ್ತ್ರ ಸ್ವಲ್ಪ ಟಫ್ ಇರುತ್ತದೆ ಆದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಮಾಡುವಂತ ಸಬ್ಜೆಕ್ಟ್ ಅಂದ್ರೆ ಅದು ಅರ್ಥಶಾಸ್ತ್ರ ವಿಶೇಷವಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ನಾವು ಏನನ್ನು ಓದಬೇಕು ಅದನ್ನು ಹೇಗೆ ಓದಬೇಕು ಅನ್ನುವಂತ ವಿಚಾರವನ್ನ ಇವತ್ತು ತಮ್ಮೊಂದಿಗೆ ನಾನು ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ಇವತ್ತು ಆಗಮಿಸಿದ್ದೇನೆ ಮತ್ತೆ ಇನ್ನೊಂದು ವಿಶೇಷವಾಗಿ ನಾಳೆ ಪಿಎಸ್ಐ 402 ಪೋಸ್ಟ್ ಗೆ ಪಿಎಸ್ಐ ನಾವು ಓದುವಂಥದ್ದು ಆಮೇಲೆ ಜಿಪಿಎಸ್ಟಿಆರ್ ಗೆ ನಾವು ಎಕನಾಮಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ ಅದು ನೀವು ಮೂಲ ಎಕನಾಮಿಕ್ಸ್ ಏನಿದೆ ಅಲ್ಲ ಅದೆಲ್ಲ ಓದ್ಕೋಬೇಕು ಜಿಪಿಎಸ್ಟಿಆರ್ ಅಂದ್ರೆ ನನ್ನ ಪ್ರಾಥಮಿಕ ಶಾಲಾ ಏನು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 15000 ಪೋಸ್ಟ್ ಏನದವಲ್ಲ ಅದರಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ನೀವು ಏನನ್ನು ಓದಬೇಕು ಅಂತಂದ್ರೆ ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ಮೂಲ ಅರ್ಥಶಾಸ್ತ್ರ ಅಂತ ಏನಿದೆಯಲ್ಲ ಇವತ್ತು 8ನೇ ತರಗತಿ ಆಗಿರಬಹುದು 9ನೇ ತರಗತಿ 10ನೇ ತರಗತಿ ಆ ಪುಸ್ತಕದಲ್ಲಿರುವಂತ ಅರ್ಥಶಾಸ್ತ್ರ ವಿಭಾಗದ ಎಲ್ಲ ಪಾಠಗಳನ್ನು ಚೆನ್ನಾಗಿ ಓದ್ಕೋಬೇಕಾಗ್ತದೆ 8th 9th 10th ಮತ್ತೆ ಪಿಯುಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪಿಯುಸಿ ಫಸ್ಟ್ ಇಯರ್ ಅಲ್ಲಿ ಯಾವ ಚಾಪ್ಟರ್ ಗಳನ್ನು ಓದ್ಕೋಬೇಕು ಪಿಯುಸಿ ಫಸ್ಟ್ ಇಯರ್ ಅಲ್ಲಿ ಎಲ್ಲ ವಿಷಯಗಳನ್ನು ಪರ್ಫೆಕ್ಟ್ ಆಗಿ ಮನನ ಮಾಡ್ಕೋಬೇಕು ಎಲ್ಲ ಚಾಪ್ಟರ್ ಗಳನ್ನು ಪಿಯುಸಿ ಫಸ್ಟ್ ಇಯರ್ ಅಲ್ಲಿ ಬಹುತೇಕ ಚಾಪ್ಟರ್ ಗಳನ್ನು ಕವರ್ ಮಾಡ್ಕೊಳ್ಳಿ ಎಲ್ಲ ಚಾಪ್ಟರ್ ಗಳನ್ನು ಇನ್ನು ಪಿಯುಸಿ ಸೆಕೆಂಡ್ ಇಯರ್ ಅಲ್ಲಿ ಇದಲ್ಲ ಎರಡನೇ ಭಾಗ ಅಂದ್ರೆ 8ನೇ ಚಾಪ್ಟರ್ ಇಂದ ಉಳಿದಂತ ಎಲ್ಲ ಭಾಗಗಳು ಪ್ರಶ್ನೆದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಇದೆ ಸಮಗ್ರ ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಓದ್ಕೊಳ್ಳಿ
ನನ್ನ ಪ್ರಕಾರ ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ಚಾಪ್ಟರ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಮೂಲ ಅರ್ಥಶಾಸ್ತ್ರ ಬೇಸಿಕ್ ಏನಿದೆಯಲ್ಲ, ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವಂಥ ಕಾನ್ಸೆಪ್ಟ್, ಅರ್ಥಶಾಸ್ತ್ರ ಅಂದ್ರೆ ಏನು, ಎಕನಾಮಿಕ್ಸ್ ಮೂಲ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಅಂದ್ರೆ ಏನು, ಬೇಸಿಕ್ ಅರ್ಥಶಾಸ್ತ್ರ ಅಂದ್ರೆ ಏನು, ಎಕನಾಮಿಕ್ಸ್ ಈ ಪದದ ಅರ್ಥ ಏನು. ಅರ್ಥಶಾಸ್ತ್ರ ಅಂತಂದ್ರೆ ನಾವು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೇವೆ. ಹಣವನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ ಎಕನಾಮಿಕ್ಸ್ ಅಂದ್ರೆ ಏನು, ಅರ್ಥಶಾಸ್ತ್ರ ಅಂದ್ರೆ ಹಣವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ವಿಶೇಷವಾಗಿ ಮೂರು ವ್ಯಾಖ್ಯಾನಗಳನ್ನು ಓದಲೇಬೇಕು. ಇಲ್ಲಿ ಮೂರು ವ್ಯಾಖ್ಯಾನಗಳು ಯಾವುವು, ಸಂಪತ್ತಿನ ವ್ಯಾಖ್ಯ, ಯೋಗಕ್ಷೇಮದ ವ್ಯಾಖ್ಯ, ಮತ್ತೆ ಕೊರತೆಯ ವ್ಯಾಖ್ಯೆ. ಸಂಪತ್ತಿನ ವ್ಯಾಖ್ಯೆ, ಯೋಗಕ್ಷೇಮದ ವ್ಯಾಖ್ಯೆ, ಕೊರತೆ ವ್ಯಾಖ್ಯೆ, ಈ ಮೂರು ವ್ಯಾಖ್ಯೆಗಳು. ಸಂಪತ್ತಿನ ವ್ಯಾಖ್ಯವನ್ನು ಮಂಡಿಸಿದವರು ಯಾರು, ಆಡಮ್ ಸ್ಮಿತ್. ಸಂಪತ್ತಿನ ವ್ಯಾಖ್ಯವನ್ನು ಮಂಡಿಸಿದವರು ಯಾರು, ಆಡಮ್ ಸ್ಮಿತ್ ಅವರು ಸಂಪತ್ತಿನ ವ್ಯಾಖ್ಯವನ್ನು ಮಂಡಿಸ್ತಾರೆ. ಯೋಗಕ್ಷೇಮದ ವ್ಯಾಖ್ಯವನ್ನು ಮಂಡಿಸಿದವರು ಯಾರು, ಅಲ್ಫ್ರೆಡ್ ಮಾರ್ಷಲ್. ಕೊರತೆ ವ್ಯಾಖ್ಯವನ್ನು ಮಂಡಿಸಿದವರು ಯಾರು, ಲಿಯೋನಲ್ ರಾಬಿನ್ಸನ್. ಸಂಪತ್ತಿನ ವ್ಯಾಖ್ಯವನ್ನ ಈ ಆಡಮ್ ಸ್ಮಿತ್ ಅವರು, ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಅರಿಸುವ ಶಾಸ್ತ್ರ ಅಥವಾ ಸಂಪತ್ತನ್ನು ತಿಳಿಸುವ ಶಾಸ್ತ್ರ ಅಂತ ಕರೀತಾರೆ. ಅಲ್ಫ್ರೆಡ್ ಮಾರ್ಷಲ್ ಅವರು ಯೋಗಕ್ಷೇಮದ ವ್ಯಾಖ್ಯದಲ್ಲಿ 1890 ಅವರು ಏನ್ ಹೇಳ್ತಾರೆ, ಅರ್ಥಶಾಸ್ತ್ರ ಎಂದರೆ ಇವತ್ತ ಏನು ಹಣ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಇಂಪಾರ್ಟೆಂಟ್, ಯೋಗಕ್ಷೇಮ ಇಂಪಾರ್ಟೆಂಟ್, ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡದೆ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು, ಅಲ್ಫ್ರೆಡ್ ಮಾರ್ಷಲ್. ಆಕ್ಚುಲಿ ಅರ್ಥಶಾಸ್ತ್ರವನ್ನು ಮೊಟ್ಟ ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಮೊದಲು ಬಾರಿಗೆ ಬಳಕೆ ಮಾಡಿದವರೇ ಅಲ್ಫ್ರೆಡ್ ಮಾರ್ಷಲ್. ಇದು ಕ್ವಶನ್ ಆಗಿದೆ. ಅರ್ಥಶಾಸ್ತ್ರವನ್ನು ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಮೊದಲು ಬಾರಿಗೆ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೈಂಟಿಫಿಕ್ ಆಗಿ ಮೊದಲು ಬಾರಿಗೆ ಅಧ್ಯಯನ ಮಾಡಿದವರು ಈ ಅಲ್ಫ್ರೆಡ್ ಮಾರ್ಷಲ್ ಅವರು. ಇವ್ರು ಹೇಳ್ತಾರೆ ಹಣವನ್ನು ಕುರಿತು ಅಧ್ಯಯನ ಮಾಡದೆ ಅರ್ಥಶಾಸ್ತ್ರ ಅಂತ. ಇವ್ರು ಹೇಳ್ತಾರೆ ಹಣ ಅಲ್ಲ, ಆರೋಗ್ಯ ಬಹಳ ಮುಖ್ಯ, ಆರೋಗ್ಯ ಕುರಿತು ಅಧ್ಯಯನ ಮಾಡದೆ ಅರ್ಥಶಾಸ್ತ್ರ ಅಂತ. ಇವ್ರು ಹೇಳ್ತಾರೆ ಅಲ್ಲೋ ಮರ, ಇವೆರಡೂ ಅಲ್ಲ, ಸಂಪತ್ ಅಂದ್ರೂ ಅರ್ಥಶಾಸ್ತ್ರ ಅಲ್ಲ, ಯೋಗಕ್ಷೇಮ ಅಂದ್ರೂ ಅರ್ಥಶಾಸ್ತ್ರ ಅಲ್ಲ, ಅವೆರಡರ ಮಧ್ಯದಲ್ಲಿ ಮಾನವನ ಆಶಯಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ, ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೆದವರು ಯಾರಂದ್ರ ಲಿಯೋನಲ್ ರಾಬಿನ್ಸನ್. ಇಷ್ಟೆಲ್ಲ ಪ್ರಪಂಚದಲ್ಲಿ ಜೀವಿಗಳು ಇಷ್ಟೆಲ್ಲ ಬಡದಾಡ್ತಾ ಇದ್ದವಂದ್ರು ಕೂಡ ಕಾರಣ ಏನು ಅಂತಂದ್ರೆ ಮಾನವನ ಆಶಯಗಳು ಅಂತ. ಅದಕ್ಕೆ ಮಾನವನ ಆಶಯಗಳು ಅನಂತವಾಗಿವೆ, ಮಾನವನ ಆಶಯಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ, ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಅಲ್ಲ. ಮಾನವನ ಆಶಯಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ, ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರಂದ್ರೆ ಅದು ಲಿಯೋನಲ್ ರಾಬಿನ್ಸನ್ ಅನ್ನುವಂಥ ವ್ಯಕ್ತಿ. ಇವೆಲ್ಲವುಗಳನ್ನು ಪರ್ಫೆಕ್ಟ್ ಆಗ್ಬೇಕು, ಮನನ ಆಗ್ಬೇಕು. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಅವ್ರು ಹೇಳಿದರು ಅರ್ಥಶಾಸ್ತ್ರ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ, ಮೂರು ಚಟುವಟಿಕೆಗಳದಾವ ಅರ್ಥಶಾಸ್ತ್ರದಲ್ಲಿ ಪ್ರಧಾನವಾದ ಮೂರು ಚಟುವಟಿಕೆಗಳು. ಒಂದು ಪ್ರಾಥಮಿಕ ವಲಯ ಅಂತ ಹೇಳಿ ಬರ್ತದೆ, ಎರಡು ದ್ವಿತೀಯ ವಲಯ ಅಂತ ಬರ್ತದೆ, ಮೂರು ತೃತೀಯ ವಲಯ. ತೃತೀಯ ವಲಯ ನನ್ನ ವಯಸ್ಸು ಕೇಳಿಸ್ತಾ ಇದೆ ಎಲ್ಲರಿಗೆ.
ನೋಡಿ ಅರ್ಥಶಾಸ್ತ್ರದಲ್ಲಿ ನಾ ಆಗಲೇ ಹೇಳ್ತಾ ಇದ್ದೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಪ್ರಾಥಮಿಕ ರಂಗ ದ್ವಿತೀಯ ರಂಗ ತೃತೀಯ ರಂಗ ಪ್ರತಿಯೊಂದು ರಂಗಗಳು ಕೂಡ ಅತಿ ಮುಖ್ಯ ಅನಿಸ್ತದೆ ಇವತ್ತು ಪ್ರೆಸೆಂಟ್ ಅತ್ಯಂತ ವೇಗದಲ್ಲಿ ಬೆಳೆಯುತ್ತಿರುವ ವಲಯ ಯಾವುದಂದ್ರೆ ಅದು ತೃತೀಯ ವಲಯ ತೃತೀಯ ವಲಯವನ್ನ ವೇಗದ ಇಂಜಿನ್ ಅಂತ ಕರೀತಾರೆ ಇದು ಕ್ವೆಶ್ಚನ್ ಆಗಿದೆ ನೋಡಿ ಯಾವ ವಲಯವನ್ನ ವೇಗದ ಇಂಜಿನ್ ಅಂತ ಕರೀತಾರೆ ಅಂದ್ರೆ ತೃತೀಯ ವಲಯ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ವಲಯ ಅತ್ಯಂತ ವೇಗದಲ್ಲಿ ಇವತ್ತು ಮುನ್ನುಗ್ಗುತ್ತಿರುವ ವಲಯ ಯಾವುದಂದ್ರೆ ತೃತೀಯ ವಲಯ ಹಾಸ್ಪಿಟಲ್ ಗಳಾಗಿರಬಹುದು ಶಿಕ್ಷಣ ಸಂಸ್ಥೆಗಳಾಗಿರಬಹುದು ಆರಕ್ಷಕರ ಠಾಣೆ ಆಗಿರಬಹುದು ಬ್ಯಾಂಕಿಂಗ್ ಕ್ಷೇತ್ರ ಆಗಿರಬಹುದು ಇವೆಲ್ಲವೂ ಕೂಡ ಅತ್ಯಂತ ವೇಗದಲ್ಲಿ ಬೆಳೆಯುತ್ತಿರುವಂತ ವಲಯ ಅಂತ ಹೇಳಿ ಗುರುತಿಸ್ತೀವಿ ಹೌದಾ ಅಲ್ಲೋ ಅತ್ಯಂತ ವೇಗದ ಶಿಕ್ಷಣ ಸಂಸ್ಥೆಗಳಾಗಿರಬಹುದು ಇವೆಲ್ಲವೂ ಕೂಡ ಅತಿ ವೇಗದಲ್ಲಿ ಬೆಳೆಯುತ್ತಿರುವಂತ ವಲಯ ಅದಕ್ಕೆ ಇದನ್ನ ವೇಗದ ಇಂಜಿನ್ ಅಂತ ಹೇಳಿ ಕರೀತಾರೆ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಎಕನಾಮಿಕ್ಸ್ ಅಂತಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ ಆರ್ಥಿಕ ಚಟುವಟಿಕೆ ಅಂದ್ರೆ ಯಾವುದು ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆ ಇವೆಲ್ಲ ಹಣದ ಗಳಿಕೆಗಾಗಿ ಮಾಡುವ ಚಟುವಟಿಕೆ ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆಯನ್ನ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರೀತಾರೆ ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆಯನ್ನ ಆರ್ಥಿಕ ಚಟುವಟಿಕೆ ಹಾಗಾದ್ರೆ ಅರ್ಥಶಾಸ್ತ್ರದ ಮೂಲ ಓದ್ಕೊಳ್ಳಿ ಇನ್ನೇ ಹೇಳಿದ್ನಲ್ಲ ಇದು ಅರ್ಥಶಾಸ್ತ್ರ ಅಂದ್ರೆ ಏನು ಆಮೇಲೆ ಆರ್ಥಿಕ ರಂಗಗಳು ಯಾವುವು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳನ್ನು ಕರೀತಾರೆ ಮೂರು ಮೂಲ ಸಮಸ್ಯೆಗಳು ಇದಾವೆ ಮೂಲ ಸಮಸ್ಯೆಗಳು ಮೂಲ ಸಮಸ್ಯೆಗಳು ಆ ಮೂಲ ಸಮಸ್ಯೆಗಳ ಏನಂತಂದ್ರೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಆ ದೇಶದ ಜನರಿಗೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕೆ ಅಥವಾ ಮದ್ದು ಗುಂಡುಗಳನ್ನು ಉತ್ಪಾದನೆ ಮಾಡಬೇಕೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿದ್ರೆ ಆ ದೇಶ ಆರ್ಥಿಕವಾಗಿ ಏನೋ ಬೇರೆ ದೇಶ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಕೇವಲ ಮದ್ದುಗುಂಡುಗಳನ್ನು ಉತ್ಪಾದನೆ ಮಾಡಿದರೆ ಆ ದೇಶ ಆರ್ಥಿಕವಾಗಿ ಜನರಿಗೆ ಬಹಳಷ್ಟು ನೋವು ಅನಿಸ್ತದೆ ಅದಕ್ಕೆ ಏನನ್ನು ಉತ್ಪಾದಿಸಬೇಕು ಹೇಗೆ ಹೇಗೆ ಉತ್ಪಾದಿಸಬೇಕು ಉತ್ಪಾದನೆ ಎರಡು ಪ್ರಕಾರ ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂದ್ರ 1000 ಜನ ಕೆಲಸ ಮಾಡೋದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂದ್ರ 1000 ಜನ ಮಾಡುವಂತ ಕೆಲಸವನ್ನು ಒಂದು ಮಷಿನ್ ಮಾಡೋದು ನೋಡಿ ಎಂತ ಅದ್ಭುತ ಇದೆ ಎಕನಾಮಿಕ್ಸ್ ಮುಂದುವರೆದ ದೇಶಗಳೆಲ್ಲವೂ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬಳಸ್ತವೆ ಹಿಂದುಳಿದ ದೇಶಗಳು ಸಮಾಜಶಾಹಿ ದೇಶಗಳು ಯಾವ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅಂತ ದೇಶಗಳು ಏನು ಮಾಡ್ತಾವ ಅಂತಂದ್ರೆ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸ್ತವೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಏನು ಬಡವರಿಗಾಗಿ ಉತ್ಪಾದಿಸಬೇಕೆ ಶ್ರೀಮಂತರಿಗಾಗಿ ಉತ್ಪಾದಿಸಬೇಕೆ ಬಡವರಿಗಾಗಿ ಉತ್ಪಾದನೆ ಮಾಡಿದರೆ ಶ್ರೀಮಂತರು ಸಾಯ್ತಾರೆ ಹೌದು ಮತ್ತೆ ಆ ಶ್ರೀಮಂತ ಬಂಡವಾಳಶಾಹಿ ಬೆಳೆಯಂಗಿಲ್ಲ ಅಲ್ಲಿ ನಾವು ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡಿದ್ರೆ ಬಡವರು ಸಾಯ್ತಾರೆ ಇದೇ ನೋಡಿ ಅರ್ಥಶಾಸ್ತ್ರ ಅಂತಂದ್ರೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಈ ಸಮಸ್ಯೆಯನ್ನ ಹೋಗಲಾಡಿಸುವ ಸಲುವಾಗಿನೇ ಪ್ರಪಂಚದಲ್ಲಿ ಮೂರು ತರದ ಅರ್ಥ ವ್ಯವಸ್ಥೆಗಳಿವೆ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಮೂರು ತರದ ಅರ್ಥ ವ್ಯವಸ್ಥೆ ನೋಡ್ತೀವಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಮೂರು ಯಾವ ಅಂದ್ರ ಒಂದು ಸಮಾಜಶಾಹಿ ಸಮಾಜಶಾಹಿ ಅರ್ಥ ವ್ಯವಸ್ಥೆ ಎರಡು ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಇನ್ನೊಂದು ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಇದನ್ನೇ ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ ಸಮಾಜಶಾಹಿ ಅರ್ಥ ವ್ಯವಸ್ಥೆ ಅಂದ್ರ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳು ಆ ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಸೇವೆಗಳ ಉತ್ಪಾದನೆ ಅವುಗಳ ಬೆಲೆ ನಿಗದಿ ಅವುಗಳನ್ನು ವಿತರಣೆ ಮಾಡುವಂತ ಅಧಿಕಾರ ಆ ದೇಶದ ಸರ್ಕಾರದ ಹತೋಟಿಯಲ್ಲಿದ್ದರೆ ಸರ್ಕಾರದ ಹತೋಟಿಯಲ್ಲಿದ್ದರೆ ಅದನ್ನ ಸಮಾಜಶಾಹಿ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಒಂದು ವೇಳೆ ಸರಕು ಸೇವೆಗಳ ಉತ್ಪಾದನೆ ಅವುಗಳ ಬೆಲೆ ನಿಗದಿ ಅವುಗಳನ್ನು ವಿತರಣೆ ಮಾಡುವಂತ ಅಧಿಕಾರ ಆ ದೇಶದ ಖಾಸಗಿ ವ್ಯಕ್ತಿ ಕೈಯಲ್ಲಿತ್ತಂದ್ರೆ ಅದನ್ನ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಮಿಶ್ರ ಅರ್ಥ ವ್ಯವಸ್ಥೆ ಅಂದ್ರೆ ಅವರಿಬ್ಬರ ಅಂಡರದಲ್ಲಿ ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಸರ್ಕಾರ ಮತ್ತು ಖಾಸಗಿ ಇಬ್ಬರು ಹತೋಟಿಯಲ್ಲಿ ಇತ್ತಂದ್ರ ಅದನ್ನ ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಭಾರತ 1956 ಕಂಪನಿ ಕಾಯ್ದೆ ಅಂತ ಜಾರಿಗೆ ಬರ್ತದೆ 1956 ಕಂಪನಿ ಕಾಯ್ದೆ ಪ್ರಕಾರ ಭಾರತ ದೇಶ
ಮಿಶ್ರ ಅರ್ಥವ್ಯವಸ್ಥೆ ಸ್ವೀಕಾರ ಮಾಡಿದರೆ ಸಮಾಜಶಾಹಿ ಅರ್ಥವ್ಯವಸ್ಥೆ ಸ್ವೀಕಾರ ಮಾಡಿದ ದೇಶ ರಷ್ಯಾ, ಬಂಡವಾಳಶಾಹಿ ಅಂದ್ರೆ ಅಮೆರಿಕ ದೇಶ. ಈ ದೇಶ ಸಮಾಜಶಾಹಿ ಅರ್ಥವ್ಯವಸ್ಥೆ, ಎಂತಿಂತ ಕ್ರಾಂತಿಗಳು ಸಮಾಜಶಾಹಿ ಮತ್ತು ಬಂಡವಾಳಶಾಹಿಗಳ ಮಧ್ಯದಲ್ಲಿ ಪ್ರಪಂಚ ಇವತ್ತು ಇಬ್ಬಾಗ ಆಗಿದೆ, ಒಡಲಾಡಿ ಸಾಯ್ತಾ ಇದ್ದ ಜಗತ್ತು. ಪ್ರಪಂಚ ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಇಬ್ಬಾಗ ಆಗಿ ನಾ ಮೇಲ ನೀ ಮೇಲ, ನಾ ಶ್ರೇಷ್ಠ ನೀ ಶ್ರೇಷ್ಠ. ಇವತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಗುಂಪಿಗೆ ಸೇರಿದ್ದು ಭಾರತ ಏನು ಅಮೆರಿಕ ದೇಶ, ಆದರೆ ಸಮಾಜಶಾಹಿ ಅರ್ಥವ್ಯವಸ್ಥೆ ಗುಂಪಿಗೆ ಸೇರಿದ್ದು ರಷ್ಯಾ ದೇಶ. ರಷ್ಯಾ ಆಗಲಿ ಚೀನಾ ಆಗಲಿ ಹೋದಾವೆಲ್ಲ ಎಂಥ ರಾಷ್ಟ್ರಗಳು ಅಂತಂದ್ರೆ ಸಮಾಜಶಾಹಿ ರಾಷ್ಟ್ರಗಳು ಅಂತೇಳಿ ಗುರುತಿಸ್ತೀವಿ. ಭಾರತ ದೇಶ ಕರೆದ್ರು, ಬಾನಿ ನಿನಗೆ ಸಮಾಜಶಾಹಿ ಅರ್ಥವ್ಯವಸ್ಥೆ ಕಳಿಸ್ಕೊಡ್ತೀನಿ ಅಂತ ರಷ್ಯಾ ದೇಶ ಹೇಳಿತ್ತು, ಒಲ್ಲೆಪ್ಪ ಅಂತ ನನಗೆ ಅದು ಬೇಕು. ಅಮೆರಿಕ ದೇಶ ಹೇಳಿತ್ತು, ಬಾ ನಿನಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕಲಿಸಿಕೊಡ್ತೀನಿ ಅಂದ ಭಾರತ ಅಂತು, ಒಲ್ಲೆಪ್ಪ ನಾನು ನನಗೆ ಬಂಡವಾಳಶಾಹಿನೂ ಬೇಕು ಸಮಾಜಶಾಹಿನೂ ಬೇಕು ಅಂತೇಳಿ ಎರಡನ್ನ ಸ್ವೀಕಾರ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರ ಭಾರತ ಅಲ್ಲ. ಭಾರತ ದೇಶ ಎಷ್ಟು ಶಾಣೆ ನೋಡಿ, ನಮ್ಮ ಇಂಡಿಯಾ ಎರಡನ್ನ ಸ್ವೀಕಾರ ಮಾಡಿದೆ. ಬಂಡವಾಳಶಾಹಿನೂ ಇದೆ ಸಮಾಜಶಾಹಿನೂ ಇದೆ. ಗೌರ್ಮೆಂಟ್ ಸ್ಕೂಲಿಗೆ ಹೋದ್ರೆ ಅದನ್ನ ಸಮಾಜಶಾಹಿ ಅಂತ ಕರಿತೀವಿ, ಪ್ರೈವೇಟ್ ಸ್ಕೂಲಿಗೆ ಹೋದ್ರೆ ಅದನ್ನ ಬಂಡವಾಳಶಾಹಿ ಅಂತ ಕರಿತೀವಿ. ಹೌದಲ್ಲ, ಸಮಾಜಶಾಹಿ ಅರ್ಥವ್ಯವಸ್ಥೆ ವೈಶಿಷ್ಟ್ಯ ಏನು ಅಂತಂದ್ರೆ ಎರಡನ್ನ ಸ್ವೀಕಾರ ಮಾಡಿದೆ ಭಾರತ. ಬಂಡವಾಳಶಾಹಿನೂ ಇದೆ ಸಮಾಜಶಾಹಿನೂ, ಇಂಥ ವಿಚಾರಗಳನ್ನ. ಅದಕ್ಕೆ ಭಾರತ ಎಂಥ ಅರ್ಥವ್ಯವಸ್ಥೆ ಸ್ವೀಕಾರ ಮಾಡಿದೆ ಅಂದ್ರೆ ಅದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದೆ. ಇದನ್ನೇ ಮಿಕ್ಸ್ಡ್ ಎಕನಾಮಿ ಅಂತ ಕರೀತಾರೆ. ಇದು ಪ್ರಪಂಚದ ತೃತೀಯ ಜಗತ್ತು. ಜಗತ್ತಿನ ಬಹುತೇಕ ದೇಶಗಳು ಭಾರತವನ್ನು ಬೆಂಬಲಿಸಿದವು. ಎಷ್ಟೋ ದೇಶಗಳು ಭಾರತವನ್ನ ಇವತ್ತು ಅಧ್ಯಯನ ಮಾಡ್ತಾ ಇದ್ದ ಅಂತ ಒಂದು ಹೆಮ್ಮೆಯ ದೇಶ ಅದು ಭಾರತ. ಅಂತ ನಾಡಿನಲ್ಲಿ ನಾವು ಹುಟ್ಟಿವಿ ಅಂದ್ರೆ ಅದು ಪುಣ್ಯ. ಅದಕ್ಕೆ ಯಾವ್ದು ಬೇಕಾದ ನಾಲೆಜ್ ಇದ್ರೂ, ಒಂದು ದೇಶದ ರಾಜಕಾರಣಿಗಳಿಗೆ ಎಕನಾಮಿಕ್ಸ್ ನಾಲೆಜ್ ಇಲ್ಲ ಅಂತಂದ್ರೆ, ಅಥವಾ ಆ ದೇಶದ ಸರ್ಕಾರಕ್ಕೆ ಎಕನಾಮಿಕ್ಸ್ ನಾಲೆಜ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಇವತ್ತು ಯಾವುದು ಜಿಂಬಾಬ್ವೆ ದೇಶದಲ್ಲಿ ಆಗಿತ್ತಲ್ಲ ಆ ತರ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗ್ತದೆ. ಅದಕ್ಕೆ ಎಕನಾಮಿಕ್ಸ್ ನಾಲೆಜ್ ಅನ್ನೋದು ಬಹಳ ಮುಖ್ಯ. ಎಕ್ಸಾಮ್ ಕೂಡ ಕೇಳುವ ಒಂದು ಐದಾರು ಪ್ರಶ್ನೆಗೆ ಬಹಳ ಈಸಿಯಾಗಿ ನಾವು ಆನ್ಸರ್ ಹೇಳಕ್ ಸಾಧ್ಯ ಇದೆ. ಹೌದಲ್ಲ, ಈಸಿಯಾಗಿ ನಾವು ಆನ್ಸರ್ ಅನ್ನು ಮೂವ್ ಮಾಡಬಹುದು. ಮತ್ತೆ ಮತ್ತೆ ಯಾವ ಚಾಪ್ಟರ್ ಓದಬೇಕು ನೋಡಿ, ಅರ್ಥ ಆಯ್ತಾ? ಅರ್ಥಶಾಸ್ತ್ರದಲ್ಲಿ ನಾವು ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನು ಡಿಸ್ಕಸ್ ಮಾಡಿದೆವು. ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದಲ್ಲಿ ಯಾವ ವಿಚಾರಗಳನ್ನು ನಾವು ಅಧ್ಯಯನ ಮಾಡಬೇಕು. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬಹು ಅದ್ಭುತವಾಗಿರುವಂತಹ ಚಾಪ್ಟರ್ ಯಾವ್ದಂದ್ರ ಅದು ರಾಷ್ಟ್ರೀಯ ಆದಾಯ. ಆ ಚಾಪ್ಟರ್ ಮೇಲೆ ಸ್ವಲ್ಪ ನೀವು ಅವಧಾನವನ್ನು ಕೇಂದ್ರೀಕರಿಸಬೇಕು. ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯ ಏನ್ ಸರ್, ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ನ್ಯಾಷನಲ್ ಇನ್ಕಮ್ ಅಂತ ಕರೀತಾರೆ. ಒಂದ್ ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದಂತ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆದ್ರೆ ದಕ್ಕಿಸ್ಕೋಬೇಕು, ಯಾಕಂದ್ರೆ ನಾವು ಸ್ಪೆಲ್ಲಿಂಗ್ ಮಹತ್ವ ಕೊಡೋದು ಎಂದೂ ಇತಿಹಾಸದಲ್ಲಿ ಇಲ್ಲ, ನಾವು ಸಬ್ಜೆಕ್ಟ್ ಮಹತ್ವ ಕೊಡುತ್ತೇವೆ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದ್ ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ನೋಡಿ, ಏಪ್ರಿಲ್ ಒಂದರಿಂದ ಮಾರ್ಚ್ 31, ಏಪ್ರಿಲ್ 1 ಆರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಮಾರ್ಚ್ 31 ಇದನ್ನ ನಾವು ಆರ್ಥಿಕ ವರ್ಷ ಅಂತ ಕರಿತೀವಿ, ಎಕನಾಮಿಕ್ ಇಯರ್ ಅಂತ ಕರಿತೀವಿ. ಒಂದು ಎಕನಾಮಿಕ್ ಇಯರ್ ಅಂತಂದ್ರೆ ಏಪ್ರಿಲ್ 1ಕ್ಕೆ ಆರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಇದನ್ನೇ ನಾವು ಆರ್ಥಿಕ ವರ್ಷ. ಯಾಕೆ ಇದನ್ನೇ ಆರ್ಥಿಕ ವರ್ಷ ಸೆಲೆಕ್ಟ್ ಮಾಡ್ಕೊಂಡೆವು ಅಂದ್ರೆ, ನಮ್ಮ ದೇಶದಲ್ಲಿ ಎರಡು ಬೆಳೆಗಳನ್ನು ಬೆಳಿತೀವಿ, ನಿಮಗೆಲ್ಲ ಗೊತ್ತದೆ. ಒಂದು ಖಾರಿಫ್ ಬೆಳೆಯನ್ನು ಬೆಳಿತೀವಿ, ಇನ್ನೊಂದು ರಾಬಿ ಬೆಳೆಯನ್ನು ಬೆಳಿತೀವಿ. ಈ ಖಾರಿಫ್ ಬೆಳೆಯ ಕಾಲಾವಧಿ ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಟಾವು ಮಾಡ್ತಾರೆ. ರಾಬಿ ಬೆಳೆ ಅಂತಂದ್ರೆ, ಇದು ಅಕ್ಟೋಬರ್ ನವೆಂಬರ್ದಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ದಲ್ಲಿ ಕಟಾವು ಮಾಡ್ತಾರೆ. ಹೌದಲ್ಲೋ, ಖಾರಿಫ್ ಬೆಳೆ ರಾಬಿ ಬೆಳೆ. ಈ ಖಾರಿಫ್ ಮತ್ತು ರಾಬಿ ಬೆಳೆ ಬರಬೇಕಾದ್ರೆ ಮಾರ್ಚ್ ಎಂಡ್ದಲ್ಲಿ ಬರ್ತದೆ ನೋಡಿ,
ಮಾರ್ಚ್ ಎಂಡದಲ್ಲಿ ಬರ್ತದೆ. ಅದಕ್ಕೆ ಇವೆರಡೂ ಬೆಳೆಗಳನ್ನು ಪರಿಗಣಿಸಿ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಹಂಚಿಕೆ ಮಾಡಲಾಯಿತು. ಯಾಕಂದರೆ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರಿಂದ, ಭಾರತ ಇವತ್ತು ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ಆಗಿದ್ದರಿಂದ ಸಹಜವಾಗಿಯೇ ನಮ್ಮ ದೇಶದಲ್ಲಿ ಮುಂಗಾರು ಮಳೆ ಹಾಗೂ ಹಿಂಗಾರು ಮಳೆಯ ಆ ಫಸಲನ್ನು ಬೆಳೆಸಿಕೊಂಡು, ಖಾರೀಫ್ ಮತ್ತು ರಬಿ ಬೆಳೆಯ ಫಸಲನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಆದಾಯವನ್ನು ಅಳಿತಾ ಬಂದೆವು, ಹೌದಲ್ಲ? ಅದಕ್ಕೆ ಪ್ರೆಸೆಂಟ್ ಭಾರತ ದೇಶ ಇವತ್ತು ಏನು ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿ ಉಳಿದಲ್ಲ, ಕೈಗಾರಿಕಾ ಪ್ರಧಾನ ರಾಷ್ಟ್ರವಾಗಿ ಉಳಿದಿದೆ, ಸೇವಾ ಪ್ರಧಾನ ರಾಷ್ಟ್ರವಾಗಿ ಉಳಿದಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಆಯೋಗ ನೇಮಕ ಮಾಡಿದ್ರು. ಆಯೋಗದ ಹೆಸರೇನು ಯಾರು ಹೇಳ್ತಾರೆ? ಆಯೋಗದ ಹೆಸರೇನು ಅಂತಂದ್ರೆ ಶಂಕರ ಆಚಾರ್ಯ ಆಯೋಗ ಅಂತ ಕರೀತಾರೆ, ಶಂಕರ ಆಚಾರ್ಯ ಆಯೋಗ. ಭಾರತ ದೇಶದಲ್ಲಿ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ನೇಮಕ ಮಾಡಿದ ಆಯೋಗದ ಹೆಸರೇನಂದ್ರೆ ಶಂಕರ ಆಚಾರ್ಯ ಆಯೋಗ. ಆ ಶಂಕರ ಆಚಾರ್ಯ ಆಯೋಗದ ಪ್ರಕಾರ ಈಗಾಗಲೇ ಎರಡು ರಾಜ್ಯಗಳು ತಮ್ಮ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡಿಕೊಂಡಿದ್ದಾವೆ, ಒಂದು ಮಧ್ಯಪ್ರದೇಶ, ಇನ್ನೊಂದು ಜಾರ್ಖಂಡ್. ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳು ಈಗಾಗಲೇ ತಮ್ಮ ಈ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯಗಳು. ಹಾಗಾದರೆ ಭಾರತ ದೇಶದಲ್ಲಿ, ವೆರಿ ಇಂಪಾರ್ಟೆಂಟ್, ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಅಳತೆ ಮಾಡುವ ಸಂಸ್ಥೆ ಯಾವುದಂತ ನಾಳೆ ಕ್ವಶನ್ ಕೇಳಬಹುದು. ಇದು ಗ್ಯಾರಂಟಿ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಎನ್ ಎಸ್ ಒ ಅನ್ನುವಂಥ ಸಂಸ್ಥೆ, ಮೊದಲು ಸಿ ಎಸ್ ಒ ಇತ್ತು, ಪ್ರೆಸೆಂಟ್ ಎನ್ ಎಸ್ ಒ ಆಗ್ಯದ. ಎನ್ ಎಸ್ ಒ ನ್ಯಾಷನಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್, ರಾಷ್ಟ್ರೀಯ ಅಂಕಿ ಸಂಖ್ಯೆ ಇಲಾಖೆ ಅಂತ ಹೇಳಿ ಕರಿತೀವಲ್ಲ, ಈ ಸಂಸ್ಥೆ ಏನಾಗಿದೆ ಅಂತಂದ್ರೆ ಪ್ರೆಸೆಂಟ್ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂಥ ಸಂಸ್ಥೆ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ವಿಧಾನ ಯಾವ ತರ ವಿಧಾನ ಅಳತೆ ಮಾಡ್ತಾರೆ ಅಂದ್ರೆ ಮೂರು ತರದಲ್ಲಿ ಅಳತೆ ಮಾಡ್ತಾರೆ. ಒಂದು ಉತ್ಪನ್ನ ವಿಧಾನ, ಆದಾಯದ ವಿಧಾನ, ವೆಚ್ಚದ ವಿಧಾನ. ಭಾರತ ಯಾವ ವಿಧಾನ ಅನುಸರಿಸ್ತಾ ಇದೆ ಅಂದ್ರೆ ಉತ್ಪನ್ನ ವಿಧಾನವನ್ನು ಅನುಸರಿಸ್ತಾ ಇದೆ. ಇವೆಲ್ಲವುಗಳನ್ನು ಓದ್ಕೊಳ್ಳಿ ಚೆನ್ನಾಗಿ, ಪರ್ಫೆಕ್ಟ್ ಆಗ್ರಿ. ಹೆಂಗಂದ್ರೆ ಸಬ್ಜೆಕ್ಟ್ ನೀವು ಮನನಾಗಬೇಕು, ಕುಟ್ಟಿ 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 ಸಬ್ಜೆಕ್ಟ್ ಮಾಡಿಟ್ಟಂಗೆ ಆಗ್ಬೇಕು. ರಾಷ್ಟ್ರೀಯ ಆದಾಯ ಅಂದ ತಕ್ಷಣ ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ. ರಾಷ್ಟ್ರೀಯ ಆದಾಯ ಅಳತೆ ಮಾಡುವ ಸಂಸ್ಥೆ ಯಾವುದಂದ್ರೆ ಎನ್ ಎಸ್ ಒ. ಎಷ್ಟು ವಿಧಾನದಲ್ಲಿ ಅಂದ್ರೆ ಮೂರು ವಿಧಾನದಲ್ಲಿ. ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಗಳು ಯಾವಂದ್ರೆ ಒಂದು GDP, NDP, GNP, NNP ಈ ಥರ. ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್, ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್, ನೆಟ್ ನ್ಯಾಷನಲ್ ಪ್ರೊಡಕ್ಟ್. ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡಿದ್ದು GDP, ಅದರ ಸವಕಳಿ ಕಳೆದ್ರೆ NDP. ವಿದೇಶಿ ಲಾಭ ತಂದು ಸೇರಿಸಿದ GNP, ಅದರ ಸವಕಳಿ ಕಳೆದ್ರೆ NNP. ಎಷ್ಟು ಸಿಂಪಲ್ ಇದೆ ಎಕನಾಮಿಕ್ಸ್. ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರಿರ್ತಾರೆ, ಒಬ್ರು ತಂದು ಹಾಕ್ತಾರೆ, ಒಬ್ರು ಮಾಡಿ ಹಾಕ್ತಾರೆ, ಇಬ್ರು ತಿಂದು ಹಾಕ್ತಾರೆ. ಈ ಕುಟುಂಬದ ಎಲ್ಲ ಆದಾಯವೇ ರಾಷ್ಟ್ರೀಯ ಆದಾಯ. ಒಬ್ಬೊಬ್ಬರ ಆದಾಯ ಬರ್ತಲ್ಲ ತಲಾ ಆದಾಯ ಅಲ್ಲ. ತಂದು ಹಾಕೋರು, ಮಾಡಿ ಹಾಕೋರು, ತಿಂದು ಹಾಕೋರು. ನಾ ನಿಮ್ಗೆ ಒಟ್ಟ ಉದಾಹರಣೆ ಕೊಟ್ಟಿಲ್ಲ, ನಾ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಅಂತ ಏನು ಅಂತ ಹೇಳೀನಿ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಇಡೀ ಸಮಸ್ತ ಕುಟುಂಬದ ಆದಾಯ ರಾಷ್ಟ್ರೀಯ ಆದಾಯ. ಅದರಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಬರ್ತದೆ ಅದು ತಲಾ ಆದಾಯ. 1 ಲಕ್ಷ ರೂಪಾಯಿ ಆದಾಯ ಇತ್ತಂತಂದ್ರೆ ಈ ಕುಟುಂಬದ ಆದಾಯ ರಾಷ್ಟ್ರೀಯ ಆದಾಯ. ಆದರೆ 25,000 ರೂಪಾಯಿ ಬತ್ತು ಅಂತಂದ್ರೆ ಇವರು ತಲಾ ಆದಾಯ. ನೋಡಿ ನಿಮ್ಮ ತರ ತಿಂದ ಹಾಕ್ತಾರ ನಿಮ್ಮ ಮಾಯಿ ನಬಿ, ನಿನ್ನ ಹೆಡ್ಡಿಕೆನ ಚೆಂಡ ಮರ ಬಿಡ್ತಾವ ನೋಡ್ಲಿ ಎಟ್. ಎಸ್, ಒಟ್ಟಾರೆಯಾಗಿ ರಾಷ್ಟ್ರೀಯ ಆದಾಯ ಅಂತಂದ್ರೆ ದೇಶದ ಸಮಸ್ತ ಆದಾಯ. ಅದರಲ್ಲಿ ಕೇವಲ ಒಬ್ಬ ವ್ಯಕ್ತಿ ಆದಾಯ ಅಳತೆ ಮಾಡಿದ್ರೆ ಅದನ್ನ ತಲಾ ಆದಾಯ. ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರೋ ಉತ್ತರವನ್ನೇ ನಾವು ತಲಾ ಆದಾಯ ಅಂತ ಕರಿತೀವಿ. ತಲಾ ಆದಾಯ ಅಲ್ಲ ನೋಡ, ಒಳಗೆ ಎಟ್ಟು ಚಿಟ್ಟಿಗಿರತ್ತವ, ಎಟ್ಟು ಜಗಳ, ಏನ್ ಸುದ್ದಿ. ಓದ್ಕೊಳ್ಳಿ ಚೆನ್ನಾಗಿ, ಇವೆಲ್ಲ ಓದ್ರಿ. ನಾಳೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾನೆ ನಾಳೆ PSI ಗೆ. ಹಣಕಾಸು ನೀತಿ ಅಂದ್ರೆ ಏನು? ಎಂತೆಂಥ ಪ್ರಶ್ನೆಗಳನ್ನು ಕೇಳ್ತಾನೆ ನೋಡಿ. ಹಣಕಾಸು ನೀತಿ ಅಂದ್ರೆ ಏನು? ಈ ಹಣಕಾಸು ನೀತಿಯನ್ನು ರೂಪಿಸುವವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ. ಆರ್ಥಿಕ ಅಥವಾ ಕೋಶೀಯ ನೀತಿ ಅಂದ್ರೆ ಏನು? ಕೋಶೀಯ ನೀತಿ ಅಂದ್ರೆ ಏನು? ಈ ಕೋಶೀಯ ನೀತಿಯನ್ನ ರೂಪಿಸುವವರು ಯಾರು? ಹಣಕಾಸು ಸಚಿವಾಲಯ. ನಿಮ್ಗೆ ಇಂಥ ಬಹಳ ಚಂದ ಕ್ವಶನ್ ಕೇಳ್ಬಿಡ್ತಾನೆ. ಸಚಿವಾಲಯ
ಹಣಕಾಸು ನೀತಿ ರೂಪಿಸುವವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕೋಶೀಯ ನೀತಿ ಅಂದ್ರೆ ಏನು? ಎಷ್ಟು ಆದಾಯ ಬರ್ತದೆ, ಎಷ್ಟು ಖರ್ಚಾಗ್ತದೆ, ಆದಾಯ ಎಷ್ಟು ಬಂತು, ಆದಾಯ ಎಷ್ಟು ಖರ್ಚಾಗ್ತು, ಬರುವಂತ ಆದಾಯ, ಖರ್ಚಾಗುವ ಆದಾಯ, ಎಷ್ಟು ಸಾಲ ಆಯ್ತು, ಅದಾದ ನಂತರ ಎಷ್ಟು ಕೋಶೀಯ ನೀತಿ ಉಳಿತು. ಅಲ್ಲ, ಕೋಶೀಯ ನೀತಿ ಅಂದ್ರೆ ಏನು, ರೆಪೋ ರೇಟ್ ಅಂದ್ರೆ ಏನು? ನಾಳೆ ಕ್ವಶನ್ ಗೆ ಕೇಳ್ಬಿಡ್ತಾನೆ. ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಸಿ ಆರ್ ಆರ್ ಅಂದ್ರೆ ಏನು, ಎಸ್ ಎಲ್ ಆರ್ ಅಂದ್ರೆ ಏನು, ಇದನ್ನು ರೂಪಿಸೋರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಣಕಾಸು ನೀತಿಯನ್ನು ಕಂಟ್ರೋಲ್ ಮಾಡೋದೇ ಇದೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಎಸ್ ಎಲ್ ಆರ್, ಸಿ ಆರ್ ಆರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡ್ತದೆ, ಅಲ್ಪಾವಧಿಯ ಸಾಲ, ಆ ಸಾಲದ ಮೇಲೆ ಹಾಕು ಬಡ್ಡಿದಾರ ರೆಪೋ ರೇಟ್. ವಾಣಿಜ್ಯ ಬ್ಯಾಂಕ್ಗಳು ವಾಪಸ್ ಆರ್ ಬಿ ಐಗೆ ಸಾಲ ಕೊಟ್ಟು ಬಡ್ಡಿ ತೊಗೊಳ್ರಿ, ರಿವರ್ಸ್ ರೆಪೋ ರೇಟ್. ನೋಡಿ ಎಷ್ಟು ಸಿಂಪಲ್ ಇದೆ. ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಸಿ ಆರ್ ಆರ್ ಅಂದ್ರೆ ಏನು, ಎಸ್ ಎಲ್ ಆರ್ ಅಂದ್ರೆ ಏನು, ಓದಿಕೊಳ್ಳೆಲ್ಲ ಚೆನ್ನಾಗಿದೆ. ಅದು ಸೀಮಾಂತ ಉತ್ಪನ್ನ ಶೂನ್ಯವಾಗಿರೋ ನಿರುದ್ಯೋಗ ಅಂದ್ರೆ, ನಿರುದ್ಯೋಗದ ಮೇಲೆ ನಾಳೆ ಕ್ವಶನ್ ಕೇಳ್ಬೋದು. ನಿರುದ್ಯೋಗ ಅಂದ್ರೆ ಏನು, ನಾಳೆ ಪಿ ಎಸ್ ಡೈರೆಕ್ಟ್ ಹಿಂಗೆ ಕ್ವಶನ್ ಕೇಳ್ಬಿಡ್ತಾನೆ. ಏನು ಸೀಮಾಂತ ನಿರುದ್ಯೋಗ ಅಂದ್ರೆ ಏನು, ಮರೆಮಾಚಿ ನಿರುದ್ಯೋಗ ಎಲ್ಲ ಒಂದೇ. ಉತ್ಪನ್ನ ಸೀಮಾಂತ ನಿರುದ್ಯೋಗ ಅಂದ್ರೆ ಒಂದೇ, ಮರೆಮಾಚಿ ನಿರುದ್ಯೋಗ ಅಂದ್ರೆ ಒಂದೇ, ಪ್ರಚ್ಛನ್ನ ನಿರುದ್ಯೋಗ ಅಂದ್ರೆ ಒಂದೇ. ಐದು ಮಂದಿ ಕೆಲಸ ಮಾಡೋದು, 10 ಮಂದಿ ಕೆಲಸ ಮಾಡಿದ್ರೆ ಅದನ್ನ ನಮ್ಮ ದೇಶದ ಕೃಷಿಯಲ್ಲಿ ಕಂಡು ಬರುವಂತ ನಿರುದ್ಯೋಗ. ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು ಸಾಕಷ್ಟು ಉದ್ಯೋಗ ಇದ್ರೂ ಕೂಡ ಕೆಲಸ ಮಾಡದೇ ಇರುವಂತ, ಏನು ಉದ್ಯೋಗ ಇಲ್ಲದೇ ಇರುವಂತ ಸ್ಥಿತಿಗೆ ನಿರುದ್ಯೋಗ ಅಂತ ಕರಿತೀವಿ. ದೈಹಿಕವಾಗಿ ಮಾನಸಿಕವಾಗಿ ದುಡಿಯಲು ಸಿದ್ಧನಿದ್ದು ಸಾಕಷ್ಟು ಉದ್ಯೋಗ ಇಲ್ಲದೇ ಇರುವ ಸ್ಥಿತಿಗೆ ನಿರುದ್ಯೋಗ. 365 ದಿನ ಉದ್ಯೋಗ ಮಾಡಲಿಲ್ಲ ಅಂದ್ರ ಮುಕ್ತ ನಿರುದ್ಯೋಗ. 183 ದಿನ ಉದ್ಯೋಗ ಮಾಡಲಿಲ್ಲ ಅಂದ್ರ ಅರೆ ನಿರುದ್ಯೋಗ. ನಮ್ಮ ದೇಶದ ಕೃಷಿಯಲ್ಲಿ ಕಂಡು ಬರುವ ನಿರುದ್ಯೋಗ, ಭಾರತ ಕೃಷಿಯಲ್ಲಿ ಕಂಡು ಬರುವ ನಿರುದ್ಯೋಗ ಯಾವುದು? ಮರೆಮಾಚದ ನಿರುದ್ಯೋಗ. ಕೌಶಲ್ಯ ಇಲ್ಲ, ಅವರಿಗೆ ಟ್ರೈನಿಂಗ್ ಇಲ್ಲ ಅಂತಂದ್ರೆ ರಚನಾತ್ಮಕ ನಿರುದ್ಯೋಗ. ಅರ್ಥವ್ಯವಸ್ಥೆಗಳ ಏರಿಳಿತಗಳಿಂದ ಉಂಟಾದ ನಿರುದ್ಯೋಗವನ್ನ ಏನು ಸೈಕ್ಲಿಂಗ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಈ ಚಕ್ರೀಯ ನಿರುದ್ಯೋಗ ಅಂತ ಕರಿತೀವಿ. ನಿರುದ್ಯೋಗವನ್ನು ಅಳತೆ ಮಾಡುವ ಸಲುವಾಗಿನೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ, ಅದಕ್ಕೆ ಎನ್ ಎಸ್ ಎಸ್ ಓ ಅಂತ ಕರೀತಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಎನ್ ಎಸ್ ಎಸ್ ಓ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಇವೆಲ್ಲ ಓದ್ಕೊಳ್ಳಿ, ಪರ್ಫೆಕ್ಟ್ ಆಗ್ರಿ. ಅದರ ಪ್ರಕಾರ 3 ತರ ನಿರುದ್ಯೋಗ: ಸಾಮಾನ್ಯ ಸ್ಥಿತಿ, ವಾರದ ಸ್ಥಿತಿ, ದಿನದ ಸ್ಥಿತಿ ನಿರುದ್ಯೋಗ. ನಾಳೆ ಹಿಂಗೆ ಡೈರೆಕ್ಟ್ ಪಿ ಎಸ್ ಐ ಏನ್ ಕೇಳ್ಬಿಡ್ತಾನೆ, ಸುಸ್ಥಿರ ಅಭಿವೃದ್ಧಿ ಗುರಿ ಯಾರು ಜಾರಿಗೆ ತರ್ತಾರೆ? ಯು ಎನ್ ಓ, ಯು ಎನ್ ಓ ಏನು, ಸುಸ್ಥಿರ ಅಭಿವೃದ್ಧಿಯ ಗುರಿ ಯಾರು ಜಾರಿಗೆ ತರುತ್ತಾರೆ? ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಜಾರಿಗೆ ತರುವವರು ವಿಶ್ವಸಂಸ್ಥೆ, ಯು ಎನ್ ಓ. ಎಲ್ಲಿಂದ ಎಲ್ಲಿವರೆಗೆ? 2016 ರಿಂದ 2030 ವರೆಗೆ 15 ವರ್ಷಗಳ ಕಾಲ. ಎಷ್ಟದಾವ ಗುರಿಗಳು? 17 ಗುರಿಗಳದಾವೆ. ಆರಂಭದ 5 ಗುರಿಗಳು ಯಾವುವು? ನಿಮ್ಮ ಸರಿ ನಾವು ಡಿಸ್ಕಸ್ ಮಾಡಿದ್ದೆವು, ಪಿ ಎಚ್ ಎಚ್ ಇ, ಹಸಿವು, ಸಾರಿ ಬಡತನ ನಿವಾರಣೆ ಆಗಬೇಕು. ಬಡತನ ನಿವಾರಣೆ ಆಯ್ತು, ಪೋವರ್ಟಿ ಬಡತನ ನಿವಾರಣೆ ಆಯ್ತಂದ್ರೆ ಆಟೋಮೆಟಿಕ್ ಹಸಿವು ನಿವಾರಣೆ ಆಗ್ತದೆ. ಹಸಿವು ನಿವಾರಣೆ ಆಯ್ತಂದ್ರೆ ಆಟೋಮೆಟಿಕ್ ನಮ್ಮ ಹೆಲ್ತ್ ಚೆನ್ನಾಗಾಗ್ತದೆ. ನಮ್ಮ ಹೆಲ್ತ್ ಚೆನ್ನಾಗಾಯ್ತಂದ್ರೆ ಅತ್ಯುತ್ತಮವಾದ ಶಾಲೆ ಪಡಿಬಹುದು. ಎಜುಕೇಷನ್, ಎಜುಕೇಷನ್ ಬಂತಂದ್ರೆ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಈಗ ನನ್ನ ಕ್ವಶನ್ ಕೇಳಾಕತ್ತಾರ ನೋಡಿ, ನೀವು ಯಾಕೆ ಕ್ಲಾಸ್ ತಗೊಂಡಿಲ್ಲ, ನೀವೆಲ್ಲಿ ಹೋಗಿದ್ರಿ, ಯಾಕೆ ನೀವು ಈ ತರ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಏನು ಬರ್ತದೆ? ಸಮಾನತೆ ಬರ್ತದೆ, ಇಕ್ವ್ಯಾಲಿಟಿ, ಇಕ್ವ್ಯಾಲಿಟಿ, ಸಮಾನತೆ ಬರ ಶುರು ಮಾಡ್ತದೆ. ಹೌದಲ್ಲೋ? ಹಿಂಗ ಒಂಥರ ಇವು ಐದು ಆರಂಭದ ಐದು. ನಾಳೆ ಇವು ಕ್ವಶನ್ ಕೇಳ್ತಾನೆ, ಆರಂಭದ ಐದು ಸುಸ್ಥಿರ ಅಭಿವೃದ್ಧಿಯ ಲಕ್ಷಣಗಳನ್ನು ಬರ್ರಿ ಅಂತಂದಾಗ ಆರಂಭದ ಐದು ಯಾವಂದ್ರೆ ಪಿ ಎಚ್ ಎಚ್ ಇ, ಪವರ್ಟಿ. ನೆಕ್ಸ್ಟ್ ಎಚ್ ಅಂದ್ರೆ ಯಾವ್ದು? ಇನ್ನೊಂದು ಎಚ್ ಹಸಿವು, ಹೆಲ್ತ್, ಎಜುಕೇಷನ್ ಅಂಡ್ ಇಕ್ವಾಲಿಟಿ. ಈ ತರ ಪರ್ಫೆಕ್ಟ್ ಆದ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ಳಿ. ಎಕನಾಮಿಕ್ಸ್ ದಲ್ಲಿ ಬಹಳ ಈಜಿ ಬರ್ತ ಪ್ರಶ್ನೆಗಳು. ಮೊದಲ ಹಸಿರು ಕ್ರಾಂತಿ ಯಾವ ಬೆಳೆಗೆ ಮಹತ್ವ ಕೊಟ್ಟರು? ಗೋಧಿ ಬೆಳೆಗೆ ಮಹತ್ವ ಕೊಟ್ಟರು. ಹಸಿರು ಕ್ರಾಂತಿಯ ಪಿತಾಮ ಯಾರು? ನಾರ್ಮನ್ ಬೋರ್ಲಾಂಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮ ಯಾರು? ಎಂ ಎಸ್ ಸ್ವಾಮಿನಾಥನ್. ಪಂಜಾಬ್ ಹರಿಯಾಣ ಹಸಿರು ಕ್ರಾಂತಿಗೆ ಚಾಲನೆ ಕೊಟ್ಟಿತ್ತು. ಬಜೆಟ್ ಅಂದ್ರೆ ಏನು? ಆರ್ಥಿಕ ಸಮೀಕ್ಷೆ. ಮೊನ್ನೆ ಹೇಳಿ ನಿಮಗೆ,
ಆರ್ಥಿಕ ಸಮೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ 212 ವಿಧಿಯ ಪ್ರಕಾರ, ಕೇಂದ್ರದಲ್ಲಿ 112 ವಿಧಿಯ ಪ್ರಕಾರ. ಈಗ ಮೊನ್ನೆ 2023 ಆರ್ಥಿಕ ಬಜೆಟ್ ಜಾರಿಗೆ ಬಂತು. ಆ ಆರ್ಥಿಕ ಬಜೆಟ್ ಅನ್ನ ಎಷ್ಟಿದೆ ಅಮೌಂಟ್, 265720. ಈ ಮೊನ್ನೆ ಆರ್ಥಿಕ ಬಜೆಟ್ ಟೋಟಲ್ ಅಮೌಂಟ್ 265720 ಕೋಟಿ ಅಮೌಂಟ್. ಕೇಂದ್ರ ಬಜೆಟ್ 212 ವಿಧಿಯ ಪ್ರಕಾರ ಕೇಂದ್ರ ಬಜೆಟ್ ಅನ್ನ ಅವೆಲ್ಲ ಓದ್ಕೊಳ್ಳಿ. ಬಜೆಟ್ ಅಂದ್ರೆ ಏನು, ಎಸ್ ಡಿ ಆರ್ ಅಂದ್ರೆ ಏನು, ಸ್ಪೆಷಲ್ ಡ್ರೈಟ್ ಏನು ಡ್ರಾಯಿಂಗ್ ರೈಟ್ಸ್ ಅಂತ ಕರೀತಾರೆ, ಅದನ್ನು ಮಂಡಿಸೋರು IMF ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್. ಇದರ ಹೆಡ್ ಕ್ವಾರ್ಟರ್ ಅಮೆರಿಕ ದೇಶದ ನ್ಯೂಯಾರ್ಕದಲ್ಲಿ ಇದೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಂದ್ರೆ ಇದೊಂದು ಚಿನ್ನದ ಕಾಗದ ಅಂತ ಕರೀತಾರೆ ಇದಕ್ಕೆ. ಇದು ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ದಾನೆ. ನಬಾರ್ಡ್ ಬ್ಯಾಂಕ್ ಅಂದ್ರೆ ಏನು, ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಏನು, ಅವು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಮಾಡಿದವರು ಯಾವ ಸಮಿತಿಯ ಪ್ರಕಾರ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಯಿತು, ಶಿವರಾಮನ ಸಮಿತಿಯ ಪ್ರಕಾರ. ಓದ್ಕೊಳ್ಳೆಲ್ಲ ಕೃಷಿ ನಬಾರ್ಡ್ ಇದರ ಲಾಂಗ್ ಫಾರ್ಮ್ ಓದ್ಕೊಳ್ಳಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ NABARD. ಎಕ್ಸಿಮ್ ಬ್ಯಾಂಕ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್, ಹೌದಲ್ಲೋ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್. ಸರಕು ಮತ್ತು ಸೇವೆಗಳನ್ನು ಆಮದು ಮತ್ತು ರಫ್ತು ಮಾಡುವಂತ ಅದರ ಮೇಲೆ ಸಾಲ ಕೊಡುವಂತ ಬ್ಯಾಂಕ್. ಯಾರು ಇವೆಲ್ಲ ನೀವು ಮನನ ಮಾಡ್ಕೋಬೇಕಂತ ನಾಯಕ ಕೊಲೆ. ನಬಾರ್ಡ್ ಬ್ಯಾಂಕ್ ಮತ್ತು ಎಕ್ಸಿಮ್ ಬ್ಯಾಂಕ್ ಗಳು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆದವು ಅಂತಂದ್ರೆ ಇವು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ. ಕ್ಷೀರ ಕ್ರಾಂತಿ ಅಂದ್ರೆ ಏನು, ಹಸಿರು ಕ್ರಾಂತಿ ಅಂದ್ರೆ ಏನು, ಸುವರ್ಣ ಕ್ರಾಂತಿ ಅಂದ್ರೆ ಏನು, ಹಳದಿ ಕ್ರಾಂತಿ ಅಂದ್ರೆ ಏನು, ಆ ಕೃಷಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ಓದ್ಕೊಳ್ಳಿ. ಕ್ಷೀರಕ್ರಾಂತಿಯ ಪಿತಾಮ ಯಾರು, MSY ಯಾರು, ವರ್ಗೀಸ್ ಕುರಿಯನ್. ಕ್ಷೀರಕ್ರಾಂತಿಯ ಪಿತಾಮ ವರ್ಗೀಸ್ ಕುರಿಯನ್ ಮೂಲತಃ ಯಾವ ರಾಜ್ಯದವರು, ಕೇರಳ ರಾಜ್ಯದವರು. ಸೂಕ್ಷ್ಮ ಕೈಗಾರಿಕೆ ಅಂದ್ರೆ ಏನು, ಮಧ್ಯಮ ಕೈಗಾರಿಕೆ ಅಂದ್ರೆ ಏನು, ಬೃಹತ್ ಕೈಗಾರಿಕೆ ಅಂದ್ರೆ ಏನು. ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳು ಉತ್ತರ ಪ್ರದೇಶ, ಕರ್ನಾಟಕ. ಮೂಲ ಕೈಗಾರಿಕೆಗಳ ಸಂಖ್ಯೆ 8, ಮಹಾರತ್ನ ಕಂಪನಿಗಳು 11. ಯು ಎಕನಾಮಿಕ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಓದ್ಕೊಳ್ಳಿ. ಸಹಕಾರಿ ಬ್ಯಾಂಕ್ ಅಂದ್ರೆ ಏನು ಓದ್ಕೊಳ್ಳಿ. ಕೈಗ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು ಓದ್ಕೊಳ್ಳಿ. ಒಟ್ಟ ನಿಮ್ಮ ಲಿಸ್ಟ್ ನೋಡಿ, ಎಷ್ಟೋ ಜನ ಮನಿ FDI ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಬಳಗ. ಬಹಳ ಖುಷಿ ಆಯ್ತು ನನಗೆ. ದೊಡ್ಡ ದೊಡ್ಡ ಅದರಾಗ ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ನಿಮಗೂ ಕೂಡ ಒಂದಿನ ಕಾಲ್ ಕೂಡಿ ಬರ್ತದೆ. ದಯವಿಟ್ಟು ಓದ್ರಿ, ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ. ರಾಷ್ಟ್ರೀಯ ಆದಾಯ ತಲಾ ಆದಾಯ ಓದ್ಕೊಳ್ಳಿ. ಬ್ಯಾಂಕಿಂಗ್ ಸಿಸ್ಟಮ್ ಓದ್ಕೊಳ್ಳಿ. ಪಂಚವಾರ್ಷಿಕ ಯೋಜನೆಗಳು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಅಂದ್ರೆ ಇವತ್ತು ಸಾರ್ಕ್ ಆಗಲಿ, ಆಮೇಲೆ ಬ್ರಿಕ್ಸ್ ಆಗಲಿ, ನಬಾರ್ಡ್ ಆಗಲಿ, ಸರಿ ಯಾವುದು ಬಿಮ್ಸ್ಟೆಕ್ ಆಗಲಿ, ಅಥವಾ ಈ G7 ರಾಷ್ಟ್ರಗಳು, G4 ರಾಷ್ಟ್ರಗಳು, G20 ರಾಷ್ಟ್ರಗಳು, ಆಮೇಲೆ ಒಪೆಕ್ ರಾಷ್ಟ್ರಗಳು, ಬಿಮ್ಸ್ಟೆಕ್, ಆಸಿಯನ್ ರಾಷ್ಟ್ರಗಳು, IMF ರಾಷ್ಟ್ರಗಳು, IBRD ರಾಷ್ಟ್ರಗಳು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, ಅದರ ಹೆಡ್ ಕ್ವಾರ್ಟರ್ಗಳು ಎಲ್ಲಿದ್ದಾವೆ. ಇತ್ತೀಚೆಗೆ ಅವು ಎಲ್ಲಿ ಸಮ್ಮೇಳನ ನಡೆದವು. ಒಂದು ಕಡೆ ಎಕನಾಮಿಕ್ಸ್ ಒಂದು 2-3-4 ದಿನದಾಗ ಶಾರ್ಟ್ ನೋಟ್ ಮಾಡ್ಕೋಬಹುದು ನೀವು. ಬಡತನ ಮತ್ತು ನಿರುದ್ಯೋಗ, ಜನಸಂಖ್ಯೆ 121 ಕೋಟಿ, 193,422 ಜನಸಂಖ್ಯೆ 2011 ಪ್ರಕಾರ. ಲಾರ್ಡ್ ಮೇಯೋನ ಕಾಲದಲ್ಲಿ ಆರಂಭ ಆಯಿತು. ಸಿಸ್ಟಮೆಟಿಕ್ ಆರಂಭ ಮಾಡಿದವರು ಲಾರ್ಡ್ ರಿಪ್ಪನ್ನ. ಜನಸಂಖ್ಯೆ ಶಾಸ್ತ್ರದ ಪಿತಾಮ ಯಾರು ಅಂದ್ರೆ ಜಾನ್ ಗ್ರ್ಯಾಂಟ್. ಜನಸಂಖ್ಯೆ ಸಿದ್ಧಾಂತ ಪಿತಾಮ ಅಂದ್ರೆ ಮಾಲ್ಥಸ್ ಅನ್ನುವಂಥ ವ್ಯಕ್ತಿ. ಆನ್ ದ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್ ಅನ್ನುವಂಥ ಒಂದು ಗ್ರಂಥ ಬರೀತಾನೆ. ಅದರಲ್ಲಿ ಆತ ಏನ್ ಹೇಳ್ತಾನೆ, ಜನಸಂಖ್ಯೆ ಹೆಂಗ್ ಬೆಳೀತಾ ಇದೆ ಅಂತಂದ್ರೆ 2, 4, 8, 16, 32, 64 ಈ ಟೈಪ್ ಬೆಳೀತಾ ಇದೆ. ಆಹಾರ ಹೆಂಗ 6, 4, 8, 10, 12, 14 ಈ ಟೈಪ್ ಬೆಳೀತಾ ಇದೆ. ಇವು ಎರಡೆರಡು ಕೂಡಿಸ್ತಾ ಇದು ಡಬಲ್ ಆಗ್ತಾ ಇದೆ. ಈ ಸಿದ್ಧಾಂತ ಇದು 2017 ಕೇಳಿದ ಪ್ರಶ್ನೆ ಇದು. ಆಕ್ಚುಲಿ ಹಂಗ ಅದು ಶ್ರೇಣಿಗಳಲ್ಲಿ ಕೇಳಿದ ಕ್ವಶನ್ ಅದನ್ನು. ರೇಖಾಗಣಿತ ಮತ್ತು ಅಂಕಗಣಿತ ಅಂತ ಹಂಗಲ್ಲ ಅದು. ಜನಸಂಖ್ಯೆ ಹೆಂಗ್ ಬೆಳೀತಾ ಇದೆ ಅಂತಂದ್ರೆ ಗುಣೋತ್ತರ ಶ್ರೇಣಿಯಲ್ಲಿ ಬೆಳೀತಾ ಇದೆ. ಆಹಾರ ಸಮಾಂತರ ಶ್ರೇಣಿಯಲ್ಲಿ ಬೆಳೀತಾ ಇದೆ. ಇವೆಲ್ಲ ಸಮಾಂತರ ಶ್ರೇಣಿ ಇದು, ಇದು ಗುಣೋತ್ತರ ಶ್ರೇಣಿ ಇದು. TN=A+ ಇಂದ ಬ್ರಕೆಟ್ N-1D, ಇದು ಸಮಾಂತರ ಶ್ರೇಣಿಯ ಸೂತ್ರ ಇದು. N-1D ಇದು TN=ER=N-1 ಈ ತರ.
ಇವೆಲ್ಲವುಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಇವೆಲ್ಲವುಗಳನ್ನು ಓದ್ಕೊಳ್ಳಿ. ಇವಕ್ಕೆ ಕ್ವಶನ್ ಕೇಳ್ತಾನೆ, ಏನು ಲಿಂಗಾನುಪಾತ ಅಂದ್ರೆ ಏನು, ಆಮೇಲೆ ತಲಾದಯ ಅಂದ್ರೆ ಏನು, ಆಮೇಲೆ ಜನಸಾಂದ್ರತೆ ಅಂದ್ರೆ ಏನು, ಹೊಸ ಹೊಸ ಯೋಜನೆಗಳು, ಇನ್ನಷ್ಟು ವಿಚಾರಗಳನ್ನು ನಾಳೆ ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಒಳ್ಳೆಯದಾಗಲಿ, ಸಾಕಷ್ಟು ಜನ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಿ, ನಿಮ್ಮ ಭಾಳ ಬಂಗಾರ ಆಗಲಿ. ನನಗೆ ಎಷ್ಟು ಸಾಧ್ಯ ಇದೆಯೋ ಎಲೆಮರೆಕಾಯಾಗಿ 1% 2% ನಿಮ್ಗೆ ನಾ ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. 98% ನೀವೇ ಓದಬೇಕು, ನಿಮ್ಮ ಬದುಕನ್ನು ನೀವೇ ಕಟ್ಕೋಬೇಕು, ನಿಮ್ಮ ಮನೆಯ ದೀಪ ನೀವೇ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಕ್ಲಾಸ್ಗಳನ್ನು ಮುಗಿಸ್ತಾ ಇದ್ದೇನೆ. ಶುಭರಾತ್ರಿ. ನನ್ನ ಭಯಂಕರ ಹಸುವ ಸಲುವಾಗಿ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡಿ.